ನಮಸ್ಕಾರ. ಇವತ್ತು ನಾನು ಮಂಗಳಗೌರಿ ಬಾಗಿನ ಕೊಡೋದನ್ನು ತೋರಿಸ್ತಾ ಇದ್ದೇನೆ. ನನ್ನ ಮೊಮ್ಮಗಳು ವೈಷ್ಣವಿ, ಮದುವೆಯಾದ ಮೊದಲ ವರ್ಷ ಅವಳ ಅತ್ತೆಯವರು ಅತ್ತೆ ಶಾರದಾಬಾಯಿಯವರು ಬಾಗಿನ ತಂದು ವೈಷ್ಣವಿ ತಾಯಿ ತುಳಸಾಗೆ ಕೊಡಿಸುತ್ತಾರೆ. ಮದುವೆಯಾದ 5 ವರ್ಷದಲ್ಲಿ 1 ಸಲ ಈ ಬಾಗಿನ ಕೊಡಬೇಕು. ಬಾಗಿನಕ್ಕೆ 1 ತಾಮ್ರ ಅಥವಾ ಹಿತ್ತಾಳೆ ಸಿಗದಿದ್ದರೆ ಸ್ಟೀಲ್ ಗುಂಡಿ ಅಥವಾ ತಪ್ಪೆಲಿ ತರಬೇಕು. ಅದರಲ್ಲಿ 5 ತರಹದ 5 ಉಂಡಿ ಮಾಡಿ 5 ಉಂಡಿ 2 ಕಣ ತಪ್ಪೆಲೆ ಸಣ್ಣದಿದ್ದರೆ 1 ಕಣ ಕೊಬ್ಬರಿ ಬಟ್ಲು ಬೆಳ್ಳಿ ನಾಗಪ್ಪ ಉಡಿ ತುಂಬೋ ಸಾಮಾನು ಹಾಕಿ ಬಾಯಿ ಕಟ್ಟಿ ಬಾಗಿನ ಕೊಡಬೇಕು. ಇದನ್ನು ಒಂದಾದರೂ ಮಂಗಳವಾರ ಆದ ನಂತರ ಕೊಡಬೇಕು. ಈಗ ಹೇಗೆ ಕೊಡೋದನ್ನು ಹೇಳುತ್ತೇನೆ. ರಂಗೋಲಿ ಹಾಕಿ ಮೇಲೆ ಮಣಿ ಇಟ್ಟು 1 ಸಿಂಬಿ ಮಾಡಿ ಅಥವಾ 1 ಕಣ ಇಟ್ಟು ಅದರ ಮೇಲೆ ತಪ್ಪೆಲಿ ಇಡಬೇಕು. ಅದರಲ್ಲಿ ಅರಿಶಿನ, ಕುಂಕುಮ, ಐದು ತರಹದ 5 ಉಂಡಿ ಕಣ ಕೊಬ್ಬರಿ ಬಟ್ಲ ಉಡಿ ತುಂಬು ಸಾ ಅದರಲ್ಲಿ ನಾಗಪ್ಪನ ಇಟ್ಟು 1 ಕಣದಿಂದ ಬಾಯಿ ಕಟ್ಟಬೇಕು. ಬಾಯಿ ಕಟ್ಟಿ ಅದಕ್ಕೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎರಿಸಿ ಪೂಜೆ ಮಾಡಬೇಕು. ಒಂದು ತುಪ್ಪದ ದೀವಿಗೆ ಹಚ್ಚಿ ತಾಯಿಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕಣ ಉಡಿ ತುಂಬಬೇಕು. ತಾಯಿಗೆ ಮಗಳು ಕೊಡುತ್ತಾಳೆ. ಆಮೇಲೆ ತಾಯಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ಈಗ ಪರತ್ ಬಾಗಿನ ನನ್ನ ಮಗಳು ತುಳಸಾ ಅವರ ಅತ್ತೆಯವರಿಗೆ ಕೊಡುತ್ತಾಳೆ. ಅದಕ್ಕೆ 1 ಪರಾತ ತಂದು ಅದರಲ್ಲಿ 5 ತರಹದ 5 ಉಂಡಿ ಹಾಕಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕಣ ಉಡಿ ತುಂಬಬೇಕು.
ಉಡಿ ತುಂಬಿದ ನಂತರ ಅವರು ಶಾರದಾಬಾಯಿ ಅವರಿಗೂ ತುಳಸಾಗೆ ಶಿರೀಕಣ ಉಡಿ ತುಂಬಬೇಕು. ನಂತರ ಸೊಸೆಗೂ ಶಾರದಾಬಾಯಿಯವರು ಸೀರೆ ಕಣ ಉಡಿ ತುಂಬುತ್ತಾರೆ. ಅದಾದ ನಂತರ ಉಂಡಿ ತುಂಬಿದ ಪರಾತವನ್ನು ಶಾರದಾಬಾಯಿಯವರಿಗೆ ಕೊಡುತ್ತಾರೆ. ಮಂಗಳಗೌರಿ ಮಾಡಿದ ದಿವಸ ಕೊಟ್ಟರೆ ಚಲೋ, ಇಷ್ಟ ಆದರೆ ಮಂಗಳಗೌರಿ ಬಾಗಿನ ಮುಗಿಯಿತು. ಮಂಗಳಗೌರಿ ಮಾಡ್ಬೇಕಾದ್ರೆ ಊರಾಗ ಎಷ್ಟು ಮಂದಿ ಹೆಣ್ಮಕ್ಳು ಮಂಗಳಗೌರಿ ಅವ್ರು ಇರ್ತಾರೆ, 5 ವರ್ಷದೊಳಗಿನವ್ರು, ಲಗ್ನದ 5 ವರ್ಷದೊಳಗಿನವರು ಎಲ್ಲರನ್ನೂ ಕರೆದು ದೊಡ್ಡ ಅಲಂಕಾರ ಮಾಡಿ ಗೌರಿ ದೊಡ್ಡ ಗೌರಿ ಕುಡಿಸಿ ಈಶ್ವರನ ಮಾಡಿ ಪೂಜೆ ಮಾಡಬೇಕು. ಅವರೆಲ್ಲರೂ ಪೂಜೆ ಮಾಡಿ ಇಲ್ಲೇ ಊಟ ಮಾಡಿ ಹೋಗಬೇಕು. ಸಾಯಂಕಾಲ ಆರತಿ ಮಾಡಿ ಮುತ್ತೈದೆಯರಿಗೆ ಕಡಲೆ ಉಡಿ ತುಂಬಬೇಕು. ನಮಸ್ಕಾರ.